ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರದ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ ಇವತ್ತು ಬಳ್ಳಾರಿಯಲ್ಲಿ ಪ್ರಧಾನಿ ಮೋದಿ ಪ್ರಚಾರವನ್ನು ನಡೆಸಲಿದ್ದಾರೆ ಒಟ್ಟು ಇವತ್ತು 11 ಕಡೆಗಳಲ್ಲಿ ನಮೋ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಗಣಿನಾಡಿನಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಿದೆ ಈ ಮೂಲಕ ಬಿಜೆಪಿ ಬಳ್ಳಾರಿಯಲ್ಲಿ ಮತಬೇಟೆಗೆ ಮುಂದಾಗಿದೆ ಈ ದಿನ ಬಳ್ಳಾರಿ ಸೇರಿದಂತೆ ಬರೋಬ್ಬರಿ 11 ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ರಾಯಚೂರಿನ ಸಿಂದನೂರಿನಲ್ಲಿ ಬೆಂಗಾವಲು ಹೆಲಿಕಾಪ್ಟರ್ ಸಿಕ್ಕಿ ಹಾಕಿಕೊಂಡ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ 3 ಕಡೆ ಹೆಲಿಪ್ಯಾಡ್ ಮಾಡಲಾಗಿದೆ ಎನ್ಎಸ್ಜಿ ಪಡೆಯವರು ಪ್ರಾಯೋಗಿಕವಾಗಿ ಲ್ಯಾಂಡ್ ಮಾಡಿ ಚೆಕ್ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಮಧ್ಯಾಹ್ನ 1:30 ಕ್ಕೆ ವಿಮಾನದಲ್ಲಿ ಚಳ್ಳೆಕೆರೆಗೆ ಡಿಆರ್‌ಡಿಒ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಯಲಿದ್ದಾರೆ ಅಲ್ಲಿಂದ ಹೆಲಿಕಾಪ್ಟರ್ ನಲ್ಲಿ ಬಳ್ಳಾರಿಗೆ ತೆರಳಲಿದ್ದಾರೆ ಕಪ್ಪುಗಲ್ಲ ರಸ್ತೆಯ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಬಿಜೆಪಿ ಆಯೋಜನೆ ಮಾಡಿದೆ चुनाव नड़ीये मे 13 के फलितांश प्रकटवे आ हिन्दली राज्य केंद्र नायक ठिकाणी हूड़ी राज्य प्रवास कौन रोड शो रूप प्रचार राज्य प्रधान मोदी निरंतर प्रचार कार्य भाग दिन सरसुमार 4-5 क्षेत्र प्रचार कार्य मोदी भाग ಇವತ್ತು ಬಳ್ಳಾರಿ ಸೇರಿದಂತೆ ಬರೋಬ್ಬರಿ 11 ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನ ಪ್ರಧಾನಿ ಮೋದಿ ನಡೆಸಲಿದ್ದಾರೆ ರಾಯಚೂರಿನ ಸಿಂದನೂರಿನಲ್ಲಿ ಬೆಂಗಾವಲು ಹೆಲಿಕಾಪ್ಟರ್ ಸಿಕ್ಕಿ ಹಾಕಿಕೊಂಡ ಹಿನ್ನೆಲೆಯಲ್ಲಿ ಈ ಬಾರಿ ಬಳ್ಳಾರಿಯಲ್ಲಿ 3 ಕಡೆ ಹೆಲಿಪ್ಯಾಡ್ ಅನ್ನು ಕೂಡ ಮಾಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ರಾಜ್ಯದಲ್ಲಿ ಪ್ರಚಾರದ ಅಬ್ಬರ ಹೇಗಿದೆ ಯಾವೆಲ್ಲ ನಾಯಕರು ಈ ದಿನ ರಾಜ್ಯದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ ನೈನ ಪ್ರಚಾರದ ಬರಾಟೆ ಇದೆ ಕರ್ನಾಟಕದಾದ್ಯಂತ ಹೆಚ್ಚಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಿಸುಮಾರು ಒಂದು 8-10 ಕ್ಷೇತ್ರಗಳಲ್ಲಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಹಿರಂಗ ಸಭೆಗಳು ಹಾಗೂ ರೋಡ್ ಶೋಗಳು ಸಹ ನಿಗದಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಾದ್ಯಂತ ಮಿಂಚಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ದಿನಕ್ಕೆ ಒಂದು ದಿನಕ್ಕೆ ಸರಿಸುಮಾರು 5-6 ಕ್ಷೇತ್ರಗಳು ಪ್ರಚಾರ ಅವರು ತಲುಪಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಬೆಂಗಳೂರಿನಲ್ಲಂತೂ ಅವರು ಒಟ್ಟು 42 ಕಿಲೋಮೀಟರ್ ರೋಡ್ ಶೋ ಮಾಡ್ತಾ ಇದ್ದಾರೆ ಸರಿಸುಮಾರು 16 ಕ್ಷೇತ್ರಗಳನ್ನ ಒಂದು ದಿನ ಅಥವಾ 2 ದಿನದಲ್ಲಿ ಅವರು ತಲುಪಬೇಕು ಅನ್ನುವಂತ ಒಂದು ಗುರಿಯನ್ನು ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಇಡೀ ಕರ್ನಾಟಕದಾದ್ಯಂತ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಬಹುಶಃ ಭಾರತ ಕಂಡ ಯಾವುದೇ ಪ್ರಧಾನಿ ಸಂಚಾರ ಮಾಡಿದಕ್ಕಿಂತ ಚುನಾವಣಾ ಪ್ರಚಾರ ಮಾಡಿದಕ್ಕಿಂತ ಅತಿ ಹೆಚ್ಚು ಪ್ರಚಾರ ದಾಖಲೆಯ ಪ್ರಚಾರವನ್ನ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಈ ಬಾರಿ ಅಂತ ಹೇಳಬಹುದು ಇನ್ನ ರಾಹುಲ್ ಗಾಂಧಿರೂ ಸಹ ಅವರು ಸಹ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಇದ್ದಾರೆ ಪ್ರಿಯಾಂಕಾ ಗಾಂಧಿನೂ ಸಹ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಇದ್ದಾರೆ ಹಾಗಾಗಿ ರಾಷ್ಟ್ರೀಯ ನಾಯಕರು ಇಡೀ ಕರ್ನಾಟಕದಲ್ಲಿ ಕೊನೆಯ 3 ದಿನಗಳಿರುವಂತೆ ಬಿರುಸಿನ ಪ್ರಚಾರವನ್ನ ಬಹಳಷ್ಟು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಕಡೆ ಪ್ರಚಾರದ ಭರಾಟೆ ಹೆಚ್ಚಾಗಿದೆ ರೋಡ್ ಶೋಗಳು ಬಹಿರಂಗ ಸಭೆಗಳು ಇದರ ಮಧ್ಯೆ
ಪಕ್ಷಗಳ ಅಭ್ಯರ್ಥಿಗಳು ಸಹ ಮನೆ ಮನೆ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಈಗ ಪಕ್ಷದ ಅಭ್ಯರ್ಥಿಗಳು ಸಹ ಬಹುತೇಕ ಕ್ಷೇತ್ರಗಳಲ್ಲಿ ರೋಡ್ ಶೋಗಳನ್ನೇ ಅವಲಂಬಿಸಿದ್ದಾರೆ, ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ರಾಷ್ಟ್ರೀಯ ನಾಯಕರ ಜೊತೆಗೆ ಸ್ಟಾರ್ ಪ್ರಚಾರಕರು ಹಾಗೂ ಸಿನಿಮಾ ರಂಗದ ಕಲಾವಿದರು ಸಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ನಾವು ಶಿವರಾಜ್ ಕುಮಾರ್ ಅವರ ಪ್ರಚಾರ ಮಾಡಿದ್ರ ನೋಡಿದ್ವಿ. ಈಗ ದುನಿಯಾ ವಿಜಯ್ ಲೂಸ್ ಪಾದ ಯೋಗಿ ನಿಶುಕ ನಾಯ್ಡು ಸಹ ಬಂದು ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರ ಪರವಾಗಿ ವರುಣಾ ಕ್ಷೇತ್ರದಲ್ಲಿ. ಅವರ ಪ್ರತಿಸ್ಪರ್ಧೆಯಲ್ಲಿ ಸೋಮಣ್ಣ ಬಿಜೆಪಿ ಅಭ್ಯರ್ಥಿ. ಇನ್ನ ಚಿಕ್ಕ ಸುದೀಪ್ ಅವರು ಶನಿವಾರ ಪ್ರಚಾರದ ಕೊನೆಯ ದಿನ ಶಿಕಾರಪುರಕ್ಕೆ ಬರ್ತಾ ಇದ್ದಾರೆ. ಬಿ ವೈ ರಾಘವೇಂದ್ರ ಅವರ ಪರವಾಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯ ಚಲನಚಿತ್ರ ನಟ ಜಗ್ಗೇಶ್ ಅವರು ಶಿವಮೊಗ್ಗಕ್ಕೆ ಬಂದಿದ್ದಾರೆ 7ನೇ ತಾರೀಕು. ಅವರು ಸಹ ಶಿಕಾರಪುರಕ್ಕೆ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರಚಾರದ ಭರಾಟೆ ಬಿರುಸಾಗಿ ನಡೀತಾ ಇದೆ. ನೈನ ಓಕೆ, ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಪ್ರಚಾರ ಕಾರ್ಯ ಹೇಗ್ ನಡೀತಾ ಇದೆ? ಇನ್ನೇನು 2-3 ದಿನದಲ್ಲಿ ಮಾತ್ರ ಚುನಾವಣೆಗೆ ಪ್ರಚಾರ ಮಾಡೋದಕ್ಕೆ ಅವಕಾಶವಿರೋದು. ಯಾವೆಲ್ಲ ನಾಯಕರು ಜಿಲ್ಲೆಗೆ ಈಗಾಗಲೇ ಆಗಮಿಸಲಿದ್ದಾರೆ? ಬಹಳ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಏನಿದೆ ಅದಕ್ಕಾಗಿನೇ ಸಿದ್ಧತೆ ನಡೀತಾ ಇದೆ. ಬಿಜೆಪಿ ದೊಡ್ಡ ಪ್ರಮಾಣದ ಸಿದ್ಧತೆಯನ್ನ ಮಾಡ್ತಾ ಇದೆ. ಆಯನೂರಿನಲ್ಲಿ 7ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸುತ್ತಮುತ್ತಲಿನ ಸುಮಾರು 10-11 ಕ್ಷೇತ್ರಗಳ ಕಾರ್ಯಕರ್ತರು ಹಾಗೂ ನಾಗರಿಕರ ಸಮ್ಮುಖದಲ್ಲಿ ಒಂದು ಪ್ರಚಾರ ಭಾಷಣವನ್ನ ಮಾಡ್ತಾ ಇದ್ದಾರೆ. ಆಯನೂರಿನ ಕ್ರೀಡಾಂಗಣದಲ್ಲಿ ಈಗಾಗಲೇ ಅದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಅಲ್ಲಿ ಕ್ರೀಡಾಂಗಣದಲ್ಲಿ ಸುಮಾರು 25,000 ಆಸನಗಳಿದೆ, ಒಂದು 50,000 ಭಾಗವಹಿಸೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚು ಜನರು ಬರ್ತಾರೆ ಅಂತ ಹೇಳಿ ಬಿಜೆಪಿ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಆಯನೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಬಹುಶಃ ಅದು ಕೊನೆಯ ಕಾರ್ಯಕ್ರಮ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕೊನೆಯ ಕಾರ್ಯಕ್ರಮ ಆಗುತ್ತೆ. ಅಲ್ಲಿಗೆ ಆ ಪ್ರಚಾರದ ಅವಧಿ ಮುಕ್ತಾಯ ಆಗುತ್ತೆ. 8ನೇ ತಾರೀಕು ಅವರ ಯಾವ ಕಾರ್ಯಕ್ರಮಗಳು ನಿಗದಿ ಆಗಿಲ್ಲ. ಹಾಗಾಗಿ ಇಷ್ಟು ದಿನದ ಪ್ರಚಾರದ ಒಂದು ಏನು ಮಾತಿದೆ, ಇಂಪ್ಯಾಕ್ಟ್ ಇದೆ, ಅದನ್ನ ಅಲ್ಲಿ ಹೇಳ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಇನ್ನ ಕಿಚ್ಚ ಸುದೀಪ್ 8ನೇ ತಾರೀಕು ಶಿಕಾರಿಪುರಕ್ಕೆ ಬರ್ತಾ ಇದ್ದಾರೆ. 7ನೇ ತಾರೀಕು ಜಗ್ಗೇಶ್ ರಾಜ್ಯಸಭಾ ಸದಸ್ಯರು ಅವರು ಶಿಕಾರಿಪುರಕ್ಕೆ ಬರ್ತಾ ಇದ್ದಾರೆ. ಜಗ್ಗೇಶ್ ಅವರು ಶಿವಮೊಗ್ಗಕ್ಕೆ ಈಗಾಗಲೇ ಬಂದಿದ್ದಾರೆ. ಇನ್ನ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಸಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಶುಕ್ರವಾರ ಈ ದಿನ ಮಧ್ಯಾಹ್ನ ಶಾರದಾ ಪೂರ್ಣನಾಥ್ ಅವರು ಆಯನೂರಿನಲ್ಲಿ ಒಂದು ಬೃಹತ್ ರೋಡ್ ಶೋ ಒಂದು ಪ್ಲಾನ್ ಆಯೋಜನೆ ಮಾಡಿದ್ದಾರೆ. ಅಲ್ಲಿ ರೋಡ್ ಶೋ ನಡೆಯುತ್ತೆ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಚನ್ನಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಯನೂರು ಮಂಜುನಾಥ್ ಅವರು ಸಹ ಮನೆ ಮನೆ ಭೇಟಿ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲಾ ಕ್ಷೇತ್ರಗಳನ್ನು ಸಹ ಶಿವಮೊಗ್ಗದ ಅಭ್ಯರ್ಥಿಗಳು ಮತದಾರರನ್ನ ಭೇಟಿ ಮಾಡುವ ಮನೆ ಮನೆ ಭೇಟಿ ಮಾಡುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಯನ ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.